ಮೇಡಮ್, ಈಗ ಬಿಗ್ ಬಾಸ್ ನ ನೀವು ಎಷ್ಟು ಮಿಸ್ ಮಾಡ್ತಾ ಇದ್ರ ಈಗ? ಓ, ತುಂಬಾ ಮಿಸ್ ಮಾಡ್ಕೊಳ್ತೇನೆ ನಾನು. ಏನಂದ್ರೆ ಅದು ಬೆಳಗ್ಗೆ ಎದ್ದ ತಕ್ಷಣ ಒಂದು ಹಾಡು, ನನಗೆ ಹಾಡು ಅಂದ್ರೆ ತುಂಬಾ ಇಷ್ಟ. ಹಾಡು, ಡಾನ್ಸ್ ಎಲ್ಲ. ಹಾಡು ತುಂಬಾ ಒಂಥರ ಪಾಸಿಟಿವ್, ಒಂಥರ ಎನರ್ಜಿ ಅದು ಬೆಳಗ್ಗೆ ಎದ್ದ ತಕ್ಷಣ. ನೀವೇ ಅಲ್ಲ ಫಸ್ಟ್ ಓಪನಿಂಗ್ ಅಲ್ಲಿ ಹಾಡು ಹೇಳಿದ್ದು ದೇವ್ರ ಮುಂದೆ? ದಟ್ ವಾಸ್ ವೆರಿ ನೈಸ್ ಆಕ್ಚುಲಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಮ್ಯಾಮ್. ಸೊ ಹಾಡು ತುಂಬಾ ಖುಷಿ ಕೊಡ್ತಾ ಇತ್ತು, ಎನರ್ಜಿ ಕೊಡ್ತಾ ಇತ್ತು. ಅದಾದ ನಂತರ ನನಗೆ ಎಲ್ಲೋ ಒಂದ್ ಕಡೆ ಎಲ್ಲರೂ ಒಟ್ಟಾಗಿ ಕುತ್ಕೊಂಡು ಊಟ ಮಾಡ್ತಿದ್ವಿ, ಅದು ನಂಗೆ ತುಂಬಾ ಇಷ್ಟ ಆಗ್ತಿತ್ತು. ಅಂಡ್ ಅದೇ ಪೂಜೆ ಮಾಡ್ಬೇಕಾದ್ರೆ ಎಲ್ಲರೂ ಬಂದು ಅಲ್ಲಿ ಮಂಗಳಾರತಿ ತಗೋಬೇಕು ಅಂದ್ರೆ ಎಲ್ಲರೂ ಬೇರೆ ಬೇರೆ ಮನೆಯಿಂದ ಬಂದಿರೋರು, ಬೇರೆ ಪ್ರೊಫೆಷನ್ ಇಂದ ಬಂದಿರೋರು, ಎಲ್ಲೋ ಒಂದ್ ಕಡೆ ಕೆಲವು ಕಲಾವಿದರು ಬಿಟ್ರೆ ಇನ್ನು ಎಷ್ಟೋ ಜನ ನನಗೆ ಅಲ್ಲಿ ಪರಿಚಯ ಆದವರು, ಲೈಕ್ ಈಶಾನಿ ಅವರು ಕೂಡ ಇರಬಹುದು, ಇವರೆಲ್ಲ ನನಗೆ ಅಲ್ಲಿ ಪರಿಚಯ ಆದವರು. ಆದ್ರೆ ಎಷ್ಟು ಹತ್ರ ಆದ್ವಿ ಅಂದ್ರೆ ಹೊಸಬ್ರ ಜೊತೆನೂ ಇಷ್ಟು ಚೆನ್ನಾಗಿ ಆರಾಮಾಗಿ ಖುಷಿಯಾಗಿ ಬದುಕಬಹುದಲ್ಲ, ಆತರ ವಾತಾವರಣ ಸೃಷ್ಟಿ ಆಯ್ತಲ್ಲ, ಅದನ್ನೆಲ್ಲ ಸ್ವಲ್ಪ ಮಿಸ್ ಮಾಡ್ಕೊಳ್ತೀನಿ. ಅಂಡ್ ಟಾಸ್ಕು ಹೌದು, ಟಾಸ್ಕು ಏನಾಗ್ತಿತ್ತು ಅಂದ್ರೆ ನನಗೆ ಪರ್ಸನಲಿ, ನನಗೆ ಬೇರೆಯವ್ರಿಗೆ ಗೊತ್ತಿಲ್ಲ, ಏನಾದ್ರೂ ಒಂದು ಟಾಸ್ಕ್ ಅಂತ ಒಂದು ಓದೋದಕ್ಕೆ ಶುರು ಮಾಡಿದ ತಕ್ಷಣ ಆ ಕ್ಯೂರಿಯಾಸಿಟಿ ಇದೆಯಲ್ಲ, ಅದೇನು ಎಗರ್ಬೇಕೋ, ಓಡ್ಬೇಕೋ, ಹಾರ್ಬೇಕೋ, ಜಿಗಿಬೇಕೋ, ಆ ಟೆನ್ಷನ್ ಇತ್ತು ಗೊತ್ತಾ. ಅದೆಲ್ಲೋ ಒಂದ್ ಕಡೆ ನಮ್ಗೆ ಯಾವಾಗ್ಲೂ ಅವೇಕ್, ಒಂಥರ ಆಕ್ಟಿವ್ ಆಗಿ ಇರ್ಬೇಕು ನಾವು, ಯಾವಾಗ ಎಚ್ಚರದಿಂದ ಇರ್ಬೇಕು ಅನ್ನೋ ಒಂದ್ ಮೈಂಡ್ ಸೆಟ್ ಕೊಡಲ್ಲ ನಮಗೆ. ಅಲ್ಲ, ಬಿಗ್ ಬಾಸ್ ಮುಗಿಸ್ಕೊಂಡ್ ಬಂದ್ಮೇಲೆ ಏನಾದ್ರು ಮನೇಲಿ ಕನ್ಸಲ್ ಏನಾದ್ರು ಓಡಿದಿರಾ? ಮಗನ್ ಹಿಂದೆ ಸೈಕಲ್, ಅವ್ನ್ ಸೈಕಲ್ ಓಡಿಸ್ತಿರ್ತಾನಲ್ಲ, ಸ್ವಲ್ಪ ಓಡ್ತಾ ಇರ್ತೀನಿ. ಮುಂಚೆ ಸುಮ್ನೆ ವಾಕ್ ಮಾಡ್ತಿದ್ದೆ, ಇವಾಗ ಸ್ವಲ್ಪ ಜಾಗ್ ಮಾಡಕ್ ಸ್ಟಾರ್ಟ್ ಮಾಡಿದೀನಿ. ಓಕೆ ಓಕೆ, ಈಶಾನಿ ಅವರು, ಈಗ ಬಿಗ್ ಬಾಸ್ ಮನೇಲಿ ಯಾರನ್ನ ನೀವು ತುಂಬಾ ಮಿಸ್ ಮಾಡ್ತಾ ಇದ್ದೀರಾ? ಹೆಸರು ಹೇಳೋದೆ ಬೇಡ, ಇಡೀ ಕರ್ನಾಟಕ ಕೇಳ್ಬೇಕು, ಯಾರನ್ನ ಮಿಸ್ ಮಾಡ್ತಾ ಇದ್ರ ಹೇಳಿ. ಆಕ್ಚುಲಿ ತುಂಬಾ ಜನಗಳು ಇದಾರೆ, ಡೆಫಿನೆಟ್ ಆಗಿ ನಾನು ಮೈಕಲ್ನ ಮಿಸ್ ಮಾಡ್ತಾ ಇದ್ದೀನಿ, ಅಂಡ್ ವಿನಯ್ ಅವರು ಮತ್ತೆ ನಮ್ರತಾ ಅವರು, ಅಂಡ್ ಕಾರ್ತಿಕ್ ಅವರು, ಸಂಗೀತ ಅವರು, ಎಲ್ಲರೂ ಮಿಸ್ ಮಾಡ್ತಾ ಇದ್ದೀನಿ. ಮೈಕಲ್ ಮತ್ತೊಬ್ರು ಅತಿಥಿ ನಮ್ ಜೊತೆ ಜಾಯ್ನ್ ಆಗಿದ್ದಾರೆ ಫೋನೋದಲ್ಲಿ, ಯಾರು ಗೆಸ್ ಮಾಡಿ ನೋಡೋಣ. ಅಂದ್ರೆ ನಮ್ಮ ಕಂಟೆಸ್ಟೆಂಟ್ ಏನ? ಯೆಸ್ ಪವಿ. ಪವಿ, ಯೆಸ್, ಎಕ್ಸಾಕ್ಟ್ಲಿ. ಫೋನ್, ಹಾಯ್ ಪವಿ. ಹಾಯ್, ಹೊಸ ವರ್ಷದ ಶುಭಾಶಯಗಳು ನಿಮ್ಗೆ. ಥ್ಯಾಂಕ್ ಯು ಸೋ ಮಚ್. ನಾನು ಇರೋದೆಲ್ಲರೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಥ್ಯಾಂಕ್ ಯು, ನಿಮಗೆ ಕೂಡ ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್. ಥ್ಯಾಂಕ್ ಯು ಪವಿ ಅವರೇ, ಹೇಗಿದ್ದೀರಾ? ಪವಿ, ತುಂಬಾ ಚೆನ್ನಾಗಿದ್ದೀನಿ ನಾನು. ಬಟ್ ನೀತು, ಈಶಾನಿ ಅಂಡ್ ರಕ್ಷಕ್, ಇನ್ ಯಾರ್ಯಾರು ಇದ್ದೀರಾ? ಭಾಗ್ಯಶ್ರೀ, ಯಾರನ್ನು ಮೀಟ್ ಮಾಡಕ್ ಆಗಿಲ್ಲ ನಾನು. ಪವಿ, ಇತು ಲವ್ ಯು, ಲವ್ ಯು ಟೂ. ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು, ಹ್ಯಾಪಿ ನ್ಯೂ ಇಯರ್. ನಿಮಗೂ ಅಷ್ಟೇ, ಹ್ಯಾಪಿ ಹ್ಯಾಪಿ, ವಿಶ್ ಯು ಹ್ಯಾಪಿ ನ್ಯೂ ಇಯರ್. ಥ್ಯಾಂಕ್ ಯು, ಥ್ಯಾಂಕ್ ಯು ಡಿಯರ್. ಸೊ ನಾನು ಬಿಗ್ ಬಾಸ್ ಮನೆಯಲ್ಲಿ ನಾನು ನೀನು ಇರಬೇಕಾಗಿತ್ತು ಅಲ್ವಾ? ಹೌದು, ನಾನು ಆಕ್ಚುಲಿ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಹಂಗೆ ಹೋಗಿದ್ದು. ಓ, ಅಂದ್ರೆ ಮಾಡೆಲಿಂಗ್ ಅಲ್ಲಿ ಫ್ರೆಂಡ್ಸ್, ಬಟ್ ನಾವೇನೋ ಬಿಗ್ ಬಾಸ್ ಮನೇಲಿ ಇದ್ರೆ ಹಂಗಾಮ ಮಾಡ್ಬಿಡ್ತೀವಿ ಫಾರ್ ಶೂರ್. ಓಕೆ, ಈಶಾನಿ ಅವರೇ. ಹಾಯ್ ಪವಿ. ಹಾಯ್, ನಾಡಿಲ್ಲ, ಬಟ್ ಇಟ್ಸ್ ನೈಸ್ ಟು ಹಿಯರ್ ಯು. ಸೇಮ್ ಯು, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ನಾನ್ ಸೂಪರ್ ಆಗಿದ್ದೀನಿ. ಹ್ಯಾಪಿ ನ್ಯೂ ಇಯರ್. ಮಿಸ್ ಮಾಡ್ಕೊಂತಿದ್ದೀರಾ ಮೈಕಲ್ನ? ಏನಿಲ್ಲ, ಏನ್ ಹೇಳಿಲ್ಲ ಅಪ್ಪ, ಅವ್ರಂದ್ರು ಮಿಸ್ ಮಾಡ್ಕೊಂತಿಲ್ಲ ಅಂತ ಅದಕ್ಕೆ ಕೇಳಿದೆ. ನಾನು ಮಿಸ್ ಮಾಡ್ತಾ ಇದ್ದೆ. ಥ್ಯಾಂಕ್ ಯು ಸೋ ಮಚ್ ಪವಿ ಅವರೇ. ಈಗ ರಕ್ಷಕ್ ಅವ್ರನ್ನ ಕೇಳೋಣ, ಯಾರನ್ನ ತುಂಬಾ ಮಿಸ್ ಮಾಡ್ತಾ ಇದ್ದೀರಾ? ಅಂದ್ರೆ ನಾನ್ ಫಸ್ಟ್ ಕಾಯ್ತಾ ಇದ್ದು ಬೆಳಗ್ಗೆ ಎದ್ದ ತಕ್ಷಣ ಯಾವ ಸಾಂಗ್ ಹಾಕ್ತಾರೆ ಅಂತ ಫಸ್ಟ್ ಸಾಂಗ್ ನ ಮಿಸ್ ಮಾಡ್ಕೊಂತೀವಿ. ಅದಮೇಲೆ ಮಳ್ಳಿಕಟ್ಟೆ, ನಮ್ಮ ಬೀನ್ ಬ್ಯಾಗು, ಆಮೇಲೆ ಡೋರು. ಏನು ಅಷ್ಟೇನಾ, ನೀನು ಇಲ್ವಾ? ಫ್ರೆಂಡ್ಸ್ ಗಳನ್ನ ಆಬ್ವಿಯಸ್ಲಿ ಮಿಸ್ ಮಾಡ್ಕೊಂಡೆ. ಯಾರನ್ನ ತುಂಬಾ ಮಿಸ್ ಮಾಡ್ಕೊಳ್ತೀಯ ಅದನ್ನ ಹೇಳಿ. ನೀವು ಏನಿದ್ರು ಔಟ್ ಸ್ಪೋಕನ್, ಅದನ್ನೆಲ್ಲವೂ ಕೂಡ ಮುಚ್ಚಿಡಬಾರ್ದು, ಕಮ್ ಆನ್ ಹೇಳಿ. ಇಲ್ಲ, ನಾನು ಕ್ಯಾಶುವಲ್ ಆಗಿ ನಾನು ನಮ್ರತ. ಆಮೇಲೆ ಇದು ಬೇಕಾಗಿದ್ದಿದ್ದು ಕ್ಯಾಪ್ಟನ್ಸಿ ಬೆಡ್ ಆರಾಮಾಗಿ ಮಲ್ಕೋತಿದ್ವಿ. ಸೊ
ಲೈಕ್ ಆಸ್ ಅ ಪರ್ಸನ್ ಅಂತಂದಾಗ ತುಂಬಾ ಜನ ಮಿಸ್ ಮಾಡ್ಕೋತಾ ಇದ್ದೀನಿ. ಯಾಕಂದ್ರೆ ಎಲ್ಲರೂ ಕನೆಕ್ಟ್ ಆಗಿದ್ರು ನನಗೆ, ಎಲ್ಲರೂ ಜಗಳ ಆಡ್ತಿದ್ವಿ ಮತ್ತೆ ಮಾತಾಡ್ತಿದ್ವಿ ಮತ್ತೆ ಆ ಬಾಂಡಿಂಗ್ ಇರ್ತಿತ್ತು. ಸೊ ಜಾಸ್ತಿ ಮಿಸ್ ಮಾಡ್ಕೋತಿದ್ದಂದ್ರೆ ಹಳ್ಳಿ ಕಾರ್ ಮಿಸ್ ಮಾಡ್ಕೋತಾ ಇದ್ದೀನಿ. ಯಾಕಂದ್ರೆ ನಾವು ಅಲ್ಲಿ ವಾಕ್ ಮಾಡ್ತಾ ಇದ್ವಿ, ಒಂದು 20 ರೌಂಡ್ ಹೊಡಿತಾ ಇದ್ವಿ. ಮತ್ತೆ ಪ್ರತಾಪನ್ನ, ಪ್ರತಾಪ್ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಅಂದ್ರೆ ಲೈಕ್ ಕಂಟೆಸ್ಟೆಂಟ್ಸ್ಗೂ ಗೊತ್ತಿರ್ಲಿಲ್ಲ. ಅಲ್ಲಿ ನಾವಿಬ್ರು ಹೋಗಿ ಸಪ್ರೇಟ್ ಆಗಿ ಮಾತಾಡ್ತಾ ಇದ್ವಿ. ಅವನ್ ಏನೇನು ಆಯ್ತು ಆ ದಿನ ಅದೆಲ್ಲ ಶೇರ್ ಮಾಡ್ಕೋತಾ ಇದ್ವಿ. ಸೊ ಹಾಗೆ ಮತ್ತೆ ಅಡಿಗೆ ಮಾಡೋದನ್ನ ಮಿಸ್ ಮಾಡ್ಕೋತಾ ಇದ್ವಿ. ಭಾಗ್ಯಶ್ರೀ ಅವ್ರು ನಂದು ಬಿಗಿನಿಂಗ್ ಅಲ್ಲಿ ಇವ್ರು ಸೇರಿದ್ರೆ ಕಿಚನ್ ಇವ್ರು ಹೋಗಂಗಿಲ್ಲ, ಇವ್ರು ಹೋದ್ರೆ ಇವ್ರು ಹೋಗಂಗಿಲ್ಲ. ಬಿಗಿನಿಂಗ್ ಅಲ್ಲಿ ಆ ಒಂದು ಇದಿತ್ತು, ಬಟ್ ಆದ್ಮೇಲೆ ಲೈಕ್ ಅವ್ರಿಲ್ಲ ಅಂದ್ರೆ ಅಡಿಗೆನೆ ಮಾಡಕ್ ಆಗ್ತಿರ್ಲಿಲ್ಲ ಅಷ್ಟು ಆ ಬಾಂಡಿಂಗ್. ಅದನ್ನ ಟೇಸ್ಟ್ ನೋಡಕ್ ಅವರೇ ಬರ್ತಾರೆ. ನಾನು ಆಸ್ ಎ ಗೆಸ್ಟ್ ತರ ಹೋಗ್ತೀನಿ. ಏನ್ ಮಾಡ್ತಾ ಇದ್ದೀರಾ? ಓಕೆ.